नमस्कार वीक्षकरे अमुगु वार्तेगळिगे स्वागत नान शिवराज इदीग वार्तेगळ विवर तुमकूरिन सरस्वतीपुरंनल्लि पालिके सदस्य मंजुनाथ बर्थडे प्रयुक्त गडिनेडुव कार्यक्रमवन्नु हम्मिकोळ्ळलागित्तु पालिके सदस्य ट्रावेल्स मंजुनाथ रवर हुट्टुहब्बद प्रयुक्त गडिनेडुव कार्यक्रमवन्नु आयोजन माडलागित्तु सदस्य मंजुनाथ तालूकु पंचायति माजी अध्यक्ष केंपनमय्य हीगे हलवारु मुखंडरु ससिगळन्नु नेट्टु केवल ससि नेट्टरे सालदु अदक्के नीरु हाकि पोषणे माडुव केलस माडबेकेंदरु ನನ್ನ ಹೆಸರು ಕೆಂಪನ್ಮಯ್ಯ ಅಂತ ಹೇಳಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಮಂಜೂರ ಆತ್ಮೀಯರು ಏನು 38ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಮಂಜು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಬೆಳಿಗ್ಗೆಯಿಂದ ಅನಾಥಾಶ್ರಮಗಳಲ್ಲಿ ಕೊಡೋದು ಅನಾಥ ಮಕ್ಕಳಿಗೆ ಬಟ್ಟೆ ಕೊಡೋದು ಊಟ ಕೊಡೋ ಕಾರ್ಯಕ್ರಮ ಅದರ ಜೊತೆಯಲ್ಲಿ ಪ್ರಮುಖವಾದ ಸಸಿ ನೆಡ ಕಾರ್ಯಕ್ರಮ ಮೊದಲನೇ ಬಾರಿಗೆ ಹಾಲ ಸಸಿಯಾಗಿ ಪ್ರಾರಂಭ ಮಾಡಿ ಹಾಲ ಸಸಿ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಬಹಳ ಬೃಹದ ಆಕಾರವಾಗಿ ಬೆಳೀತದೆ ಅದನ್ನು ಎಲ್ಲ ಸಸಿ ಜಾಸ್ತಿ ವಯಸ್ಸು ತಗೊಂಡ್ರೂ ಕಮ್ಮಿ ಬೆಳವಣಿಗೆ ಬೆಳೀತವೆ ಇದು ಕಮ್ಮಿ ವಯಸ್ಸಲ್ಲಿ ಭಾಳ ಬೃಹದ ಆಕಾರವಾಗಿ ಎಕರೆಗಟ್ಟಲೆ ವಿಶೇಷವಾದ ಪ್ರದೇಶದಲ್ಲಿ ಬೆಳೀತದೆ ನಮ್ಮ ಮಿತ್ರರು ಅಷ್ಟೇ ಅದೇ ಥರ ಕಮ್ಮಿ ಅವಧಿನಲ್ಲಿ ಯಾವ ಹಾಲು ಮರ ಬೆಳೀತದೆ ಆ ಹಾಲು ಮರ ಬೆಳೆದಂಗೆ ತುಮಕೂರಿನಲ್ಲಿ ವ್ಯಾಪಿಸ್ಕೊಂಡು ಬೆಳೀಲಿ ಅಂತ ಆಶಿಸ್ತಾ ಅವರ ಹುಟ್ಟುಹಬ್ಬದ ಶುಭಾಶಯ ಹೇಳಕ್ಕೆ ಬಯಸ್ತೇನೆ ಸದಸ್ಯ ಮಂಜುನಾಥ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಬಟ್ಟೆ ಊಟದ ವ್ಯವಸ್ಥೆ ಮಾಡಿದರು ಇದಲ್ಲದೆ 50ಕ್ಕೂ ಹೆಚ್ಚು ಯುವಕರು ನೇತ್ರದಾನ ಮಾಡಲು ಮುಂದಾಗಿದ್ದಾರೆ ನನ್ನ ಹೆಸರು ಬೇದುಲ್ಲಾ ಅಂತ ನನ್ನ ಫ್ರೆಂಡ್ ಆದ ಮಂಜುನಾಥ್ 7ನೇ ವಾರ್ಡ್ ಕಾರ್ಪೊರೇಟರ್ ಅವರ ಹುಟ್ಟಿದ ಹಬ್ಬದ ಇವತ್ತು ಹುಟ್ಟಿದ ಹಬ್ಬ ಮೊದಮೊದಲನಾಗಿ ನಾನು ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯ ನೀಡ್ತೀನಿ ಅವರಿಗೆ ಅವರು ಹುಟ್ಟಿದ ಹಬ್ಬದ ದಿವಸದಲ್ಲಿ ವೃದ್ಧಾಶ್ರಮಕ್ಕೆ ಅನಾಥ ಮಕ್ಕಳಿಗೆ ಬಟ್ಟೆ ಹಾಗೂ ಊಟ ಪೆನ್ಸಿಲ್ ಬುಕ್ ಎಲ್ಲ ನೀಡಿದ್ದಾರೆ ಅದು ನಾನು ಆದ ನಂತರ ತಿರ್ಗಾ ಬಂದು ಇಲ್ಲಿ ಗಿಡ ನೀರು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ದೇವರು ಅವ್ರಿಗೆ ಇನ್ನೂ ಶಕ್ತಿ ಕೊಟ್ಟು ಐಸು ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಬರೋ ದಿನಗಳಲ್ಲಿ ತಿರ್ಗಾ ಕಾರ್ಪೊರೇಟರಾಗಿ ಜನಸೇವೆ ಮಾಡಲು ಅವಕಾಶ ಕೊಡಲಿ ಅಂತ ದೇವ್ರ ಕಡೆಯಿಂದ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೆ ಭಗವಂತ ಇನ್ನೂ ಆಶೀರ್ವಾದ ನೀಡಿ ಅವ್ರಿಗೆ ತುಂಬ ಜನಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತ ನನ್ನ ಪ್ರಾರ್ಥನೆ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ನಮಸ್ಕಾರ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಸಸಿಗಳನ್ನು ನೆಡಲಾಯಿತು ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ಅಲ್ಲಿಗೆದ ವ್ಯಕ್ತಿಯಿಂದ ರಾಜು ಮಾಡಿಕೊಳ್ಳುತ್ತೇವೆ ಅಂದರೆ ಅಂತಹ ಪ್ರಕರಣಗಳನ್ನು ಪರಿಗಣಿಸಲಾಗದು ಪರಸ್ಪರ ಸಹಬಾಳ್ವೆ ಸಂಕೇತ ಮಾಡಿಕೊಳ್ಳಬಹುದಾದಂತಹ ಪ್ರಕರಣಗಳಿಗೆ ಮಾತ್ರ ಲೋಕ ಅದಾಲತ್ ಮೂಲಕ ರಾಜಿ ಸಂಧಾನ ಪ್ರಕರಣಕ್ಕೆ ಮಹತ್ವ ನೀಡಲಾಗುವುದು ಹೀಗೆಂದು ಹಿರಿಯ ಶ್ರೇಣಿಯ ಸಿವಿಲ್ ನ್ಯಾಯಾಧೀಶ ವೆಂಕಟೇಶಪ್ಪ ತಿಳಿಸಿದರು ಇಂದು ಬೆಳಗ್ಗೆ ನ್ಯಾಯಾಲಯದ ಆವರಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ರಾಷ್ಟ್ರೀಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಹಾಗೂ ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರದ ಸೂಚನೆಯಂತೆ ಡಿಸೆಂಬರ್ 18ರಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನ್ಯಾಯಾಲಯಗಳಲ್ಲಿ ಇತ್ಯರ್ಥ ಆಗದಿರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಲು ಇದೊಂದು ಸೇತುವೆಯಾಗಿ ಕೆಲಸ ನಿರ್ವಹಿಸಲಿದೆ ವಿಶೇಷವಾಗಿ ಚೆಕ್ಕುಗಳು ಹಣದ ಲೇವಾದೇವಿ ಕಾರ್ಮಿಕ ಪದ್ಧತಿಗೆ ಸಂಬಂಧಿಸಿದ ಪ್ರಕರಣಗಳು ದಾಂಪತ್ಯ ಅಪರಾಧ ಪ್ರಕರಣಗಳು ಸೇರಿದಂತೆ ಇತರೆ ಪ್ರಕರಣಗಳು ಸಿವಿಲ್ ವ್ಯಾಜ್ಯ ಆಸ್ತಿಗಳ ಭಾಗ ಹಾಗೂ ಅಪಘಾತಕ್ಕೆ ಸಂಬಂಧಿಸಿದ ಪ್ರಕರಣಗಳು ಭೂಸ್ವಾಧೀನ ಪ್ರಕರಣಗಳು ಸೇರಿದಂತೆ ಸಾಕಷ್ಟು ವಿಧವಾದ ರೀತಿಯಲ್ಲಿ ಇತ್ಯರ್ಥಗೊಳ್ಳಬಹುದಾದಂತಹ ಪ್ರಕರಣಗಳಲ್ಲಿ ಕೈಗೆತ್ತಿಕೊಂಡು ಪರಸ್ಪರ ಹೊಂದಾಣಿಕೆ ಮನೋಭಾವದಿಂದ ಹೋಗಲು ಅವರನ್ನು ಮನವೊಲಿಸಿ ಸಮಾಜದ ಸುಸ್ಥಿತಿಗೆ ಪ್ರೇರಕವಾಗಿ ಕೆಲಸ ಮಾಡಲಾಗುತ್ತದೆ ಎಂದರು ನನ್ನ ಹೆಸರು ತೆಂಡ್ರಲ್ಲ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾಗಿದ್ದೀನಿ ಚಿಕ್ಕನಾಯಕನಹಳ್ಳಿ ಸರ್ ಲೋಕದಂತೂ ಕಾನ್ಸೆಪ್ಟ್ ಏನಂದ್ರೆ ಸಂಬಂಧಗಳು ಬೆಳಿಬೇಕು ಈ ಸಮಾಜದಲ್ಲಿ ಸಂಬಂಧಕ್ಕೆ ಬೆಲೆ ಕೊಡಬೇಕಾಗುತ್ತೆ ಯಾಕಂದರೆ ಈಗ ಪಾರ್ಟಿಷನ್ ಸೂಟು ರಾಕೇಶ್ ಶರ್ಮಾ ವಿನೀತಾ ಶರ್ಮಾದ ಒಂದು ಕೇಸ್ ಬಂದಿದೆ ಸೊ ಪಾರ್ಟಿಷನ್ ಸೂಟ್ ಇದೆ ಸೊ ಹೆಣ್ಮಕ್ಳಿಗೂ ಸಮವಾದಂಥ ಹಕ್ಕು ಇದೆ ಬಟ್ ಪಾರ್ಟಿಷನ್ ಸೂಟಲ್ಲಿ ಹಾಕಿರ್ತಾರೆ ಅದು ಹಾಗೆ ಮುಂದುವರಿತಾ ಹೋಗ್ತಿರುತ್ತೆ ಮುಂದಿನ ಜನ್ಮಕ್ಕೆ ಯಾರ್ಯಾರು ಎಲ್ಲರೂ ಹುಟ್ಟುತ್ತೀವಿ ಅಂತ ಗೊತ್ತಿಲ್ಲ ಬಟ್ ಈಗಿರೋ ಜನ್ರೇಷನ್ನ ನಾವು ದುಡ್ಡು ಆಸ್ತಿ ಅದಕ್ಕಿದಕ್ಕಂತ ಬೆಲೆ ಕೊಡ್ತೀವಿ ಸೊ ಸಂಬಂಧಗಳನ್ನ ಕಳ್ಕೊಬಾರ್ದು ಸಣ್ಣ ಒಂದು 2 ಗುಂಟೆ ಜಾಗ ಅಥವಾ ಒಂದು 2 ಅಡಿ ಜಾಗಕ್ಕಾಗಿ ಸಂಬಂಧಗಳನ್ನ ನಾವು ಕಳ್ಕೊಬಾರ್ದು ಸೊ ಸಂಬಂಧಗಳಿಗಂತ ಒಂದು ಮಹತ್ವ ಇದೆ ಈ ರೀತಿ ಬಂದು ಪಾರ್ಟಿಷನ್ ವ್ಯಾಜ್ಯಗಳು ಇರೋರು ಬಂದು ರಾಜಿ ಮಾಡ್ಕೋಬಹುದು ಲೋಕದಲ್ಲದ್ದು ಮೇನ್ ಕಾನ್ಸೆಪ್ಟ್ ಏನಂದ್ರೆ ಈಗ ಒಂದು ಕೇಸಲ್ಲಿ ತೀರ್ಪು ಕೊಟ್ಟಾಗ ಒಬ್ರಿಗೆ ಅನುಕೂಲ ಆಗಿರುತ್ತೆ ಇನ್ನೊಬ್ರಿಗೆ ಅನಾನುಕೂಲ ಅಂತ ಹೋಗ್ತಾರೆ ಒಬ್ರು ಖುಷಿಯಾಗಿ ಹೋಗ್ತಾರೆ ಇನ್ನೊಬ್ರು ಬೇಜಾರು ಹಸುವೆಯಲ್ಲಿ ಹೋಗ್ತಾರೆ ಬಟ್ ಲೋಕದಲ್ಲದಲ್ಲಿ ವಿನ್ ವಿನ್ ಸಿಚುವೇಶನ್ ಅಂತಾರೆ ಈ ಕಡೆ 2 ಪಕ್ಷಗಾರರು ಗೆದ್ದಂಗೆ ಒಂದು ಖುಷಿಯಾಗಿ ಹೋಗ್ತಾರೆ ಸೊ ಲೋಕದಲ್ಲತ್ತಿನೂ ಕಾನ್ಸೆಪ್ಟ್ ಅದು ವಿನ್ ವಿನ್ ಸಿಚುವೇಶನ್ ಅಂತಾರೆ ಇಬ್ರು ಖುಷಿಯಾಗಿ ಕೋರ್ಟಿಗೆ ಬಂದ ಮೇಲೆ ರಾಜಿ ಮಾಡಿಕೊಂಡು ಇಬ್ರು ಖುಷಿಯಾಗಿ ಹೋಗ್ತಾರೆ ಈಗ ಕಾಂಪೌಂಡಬಲ್ ಅಫೆನ್ಸಸ್ ಅಂತ ಸಣ್ಣ ಪುಟ್ಟ ಗಲಾಟೆ ಆಗಿರುತ್ತೆ ನೀರಿಂದ ಗಲಾಟೆ ಪೈಪ್ ಇಂದ ಗಲಾಟೆ ಈಗಾಗಲೇ 180 ಪ್ರಕರಣಗಳಿದ್ದು ಹಂತ ಹಂತವಾಗಿ ಲೋಕ ಅದಾಲತ್ ಮೂಲಕ ವ್ಯಾಜ್ಯಗಳನ್ನು ಬಗೆಹರಿಸುವಲ್ಲಿ
ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದ್ದು ಇನ್ನೂ ಹೆಚ್ಚಿನದಾಗಿ ಜನರಿಗೆ ಮಾಹಿತಿ ತಲುಪಿಸಲು ಮಾಧ್ಯಮಗಳ ಸಹಕಾರ ಅತ್ಯಗತ್ಯ. ಇದರ ಬಗ್ಗೆ ಹೆಚ್ಚಿನ ಪ್ರಚಾರ ನೀಡಿ ಅದಾಲತನ್ನು ಆಕರ್ಷಿಸುವಂತೆ ಮನವಿ ಮಾಡಿದರು. ಕೇವಲ ಕ್ಷುಲ್ಲಕ ಕಾರಣಕ್ಕಾಗಿ ಉತ್ತಮ ಸಂಬಂಧಗಳು ಹಾಳಾಗಬಾರದು. ಹಣ ಆಸ್ತಿಗೆ ಬೆಲೆ ಕೊಡುವುದಕ್ಕಿಂತ ಮೊದಲು ಸಂಬಂಧಗಳಿಗೆ ಮಹತ್ವ ನೀಡಬೇಕು, ಹೀಗೆಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ತೆಂಡ್ರಲ್ ಹೇಳಿದರು. ನಾವುಗಳು ಯಾರು ಯಾರ್ಯಾರು ಎಲ್ಲಿ ಹುಟ್ಟುತ್ತೇವೆಂದು ಊಹಿಸಿಕೊಂಡಿರುವುದಿಲ್ಲ. ಇದರಿಂದ ನಮ್ಮ ಉತ್ತಮ ಸಂಬಂಧಗಳು ಕಳೆದುಕೊಳ್ಳಬಾರದು. ರಾಷ್ಟ್ರೀಯ ಲೋಕ ಅದಾಲತ್ನ ಉದ್ದೇಶ ಸಮಾಜದಲ್ಲಿ ಪರಸ್ಪರ ಬೆರೆತು ಸಂತಸದಿಂದ ಇರುವ ಕೆಲಸ ಆಗಬೇಕಾಗಿದೆ. ಅದಕ್ಕಾಗಿ ಲೋಕ ಅದಾಲತ್ನ ಮಹತ್ವ ತಿಳಿಯಬೇಕು. ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ತಮ್ಮದು ಡೆಸಿಗ್ನೇಷನ್ ಹೆಸರು, ನಾನು ವೆಂಕಟೇಶ ಪೋವಿ, ಸೀನಿಯರ್ ಸಿವಿಲ್ ಜಡ್ಜ್ ಚಿಕ್ಕನಾಯಕನಲ್ಲಿ. ಈಗ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದ ಮೇರೆಗೆ ದಿನಾಂಕ 18/12/2021 ನ್ಯಾಷನಲ್ ಲೋಕಾದಲತ್ ಅನ್ನು ನಾವು ಹಮ್ಮಿಕೊಂಡಿದ್ದೇವೆ, ರಾಷ್ಟ್ರೀಯ ಲೋಕಾದಲತ್ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಾವು ವ್ಯಾಜ್ಯ ಪೂರ್ವ ಮತ್ತು ಇತ್ಯರ್ಥ ಆಗದೆ ಉಳಿದಿರೋ ನ್ಯಾಯಾಲಯದಲ್ಲಿ ಉಳಿದಿರುವಂಥ ಪ್ರಕರಣಗಳನ್ನು ನಾವು ಇಲ್ಲಿ ಇತ್ಯರ್ಥ ಮಾಡಲು ಪ್ರಯತ್ನ ಪಡುತ್ತೇವೆ. ಸಾಧ್ಯವಾದಷ್ಟು ರಾಜಿ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೇವೆ. ಇದರಲ್ಲಿ ವ್ಯಾಜ್ಯ ಪೂರ್ವ ಪ್ರಕರಣಗಳು ಬರ್ತವೆ ಮತ್ತು ನ್ಯಾಯಾಲಯದಲ್ಲಿರುವಂಥ ಪ್ರಕರಣಗಳು ಬರ್ತವೆ. ನ್ಯಾಯಾಲಯದಲ್ಲಿರುವಂಥ ಪ್ರಕರಣಗಳು ಅಂತಂದರೆ ಚೆಕ್ ಬೋನ್ಸ್ ಕೇಸಸ್ಸು, ಎನ್ ಆಕ್ಟ್ ಕೇಸಸ್ಸು, ಮತ್ತು ಹಣದ ಲೇವಾದೇವಿಗೆ ಸಂಬಂಧಿಸಿದಂಥ ಪ್ರಕರಣಗಳು ಮತ್ತು ಕಾರ್ಮಿಕ ಪ್ರಕರಣಗಳು, ಮತ್ತು ಅದೇ ರೀತಿ ವಿದ್ಯುತ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಕಚೇರಿ ಏನಿದೆ ಅವರಿಂದ ಏನು ವಿದ್ಯುತ್ ಈಗ ಕಡಿದ ಉಳಿದಿರುತ್ತೆ. ಒಂದು ವೇಳೆ ನ್ಯಾಯಾಲಯದಲ್ಲಿ ಕೇಸುಗಳು ದಾಖಲಾಗಿ ತೀರ್ಪು ನೀಡಿದರೆ ಒಬ್ಬೊಬ್ಬರಿಗೆ ಸಂತೋಷ ಆಗಬಹುದು, ಮತ್ತೊಬ್ಬರಿಗೆ ಬೇಸರವಾಗಬಹುದು. ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಎರಡು ಕಡೆಯ ಕಕ್ಷಿದಾರರು ಸಂತೋಷದಿಂದ ಖುಷಿಯಾಗಿ ಪರಸ್ಪರ ಸಂತೋಷವನ್ನು ಹಂಚಿಕೊಂಡು ಪ್ರಕರಣದಿಂದ ಆಚೆ ಬರುವ ಸಾಧನಾ ಮಾರ್ಗವಾಗಿದೆ ಎಂದರು. ಚಿದಾನಂದ, ಅಮೋಗ್ ನ್ಯೂಸ್, ಚಿಕ್ಕನಾಯಕನಹಳ್ಳಿ. ಗೌರಿಬಿದನೂರಿನ ಇಡೀ ನಗರಸಭೆ ಕಚೇರಿ ಕಟ್ಟಡ ಕಳೆದ ಸುಮಾರು 30 ಹೆಚ್ಚು ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ವ್ಯಾಪಕ ಪ್ರಮಾಣದಲ್ಲಿ ನೀರಿನ ಸೋರಿಕೆ ಆರಂಭವಾಗಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನಿ. ನಗರಸಭೆಯ ಅತ್ಯಂತ ಕ್ರಿಯಾಶೀಲ ಸದಸ್ಯರಾದ ಡಿಜೆ ಚಂದ್ರಮೋಹನ್ ರವರು ಮಾತನಾಡಿ, ನಗರಸಭೆ ಕಚೇರಿ ಎಲ್ಲ ವಿಭಾಗಗಳು, ಅದರಲ್ಲೂ ಇಂಜಿನಿಯರಿಂಗ್ ಶಾಖೆ, ಕಂದಾಯ ವಿಭಾಗ, ಆಡಳಿತ ಶಾಖೆ ನೀರಿನಲ್ಲಿ ಆವೃತ್ತಿಯಾಗಿದೆ. ಸಾರ್ವಜನಿಕರು ಕಚೇರಿ ಪ್ರವೇಶಿಸುವ ಮೆಟ್ಟಿಲುಗಳ ಮೇಲೆ ನೀರಿನ ನಿರಂತರ ಸೋರಿಕೆ ಹಗಲಿರುಳು ಆಗುತ್ತಿದೆ. ಕಚೇರಿಯ ಪೌರಾಯುಕ್ತರು ಸೇರಿ ಇಡೀ ಅಧಿಕಾರಿ ವರ್ಗ ಜಾಣ ಕುರುಡರಾಗಿದ್ದಾರೆ. ಕಚೇರಿ ಹೊರಗೆ ತಳುಕು, ಒಳಗೆ ಮಾತ್ರ ಹುಳುಕು, ಇದು ನಗರಸಭೆ ಕಟ್ಟಡದ ವೈಶಿಷ್ಟ್ಯ, ಹೀಗೆಂದು ಆರೋಪಿಸಿದರು. ಗೌರಿಬಿದನೂರು ನಗರದಲ್ಲಿ 50,000 ಹೆಚ್ಚು ಜನಸಂಖ್ಯೆ ಇರುವ ಅತ್ಯಂತ ಪ್ರಮುಖ ಪ್ರಾತಿನಿಧಿಕ ಸಂಸ್ಥೆಯಾದ ನಗರಸಭೆ ಇಂದು ಜನತೆಯ ಮುಂದೆ ತಲೆ ತಗ್ಗಿಸುವಂತಾಗಿದೆ. ಇಡೀ ಕಚೇರಿ ಇದು ಕಂದಾಯ ವಿಭಾಗ, ಇಡೀ ನಗರದ ನಾಗರಿಕರು ಕಂದಾಯ ಕಟ್ಟತಕ್ಕಂತ ವಿಭಾಗ ಇದು. ಇದು ಸಮಗ್ರವಾಗಿ ಸೋರ್ತಾ ಇದೆ. ಇಡೀ ಕಚೇರಿ ಏನು ಕಂದಾಯ ಅಧಿಕಾರಿಗಳಿದ್ದಾರೆ ಆ ಕಚೇರಿನ ಸೋರ್ತಾ ಇದೆ. ಇಲ್ಲಿನ ದಾಖಲೆಗಳು ಕೂಡ ಇವತ್ತು ಅಪಾಯದ ಸ್ಥಿತಿಯಲ್ಲಿದೆ. ನೆಲವು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ನಿಂತಿದೆ. ಇಡೀ ಕಚೇರಿ ನೀರಿನಲ್ಲಿ ಆವೃತ್ತಿಯಾಗಿದೆ ಇದು. ಆದರೆ ಈ ಕಚೇರಿಯನ್ನ ದುರಸ್ತಿ ಮಾಡಿಸೋಣ, ಈ ಕಚೇರಿ ಕಾಮಗಾರಿ ಕೈಗೊಳ್ಳೋಣ ನಿಟ್ಟಿನಲ್ಲಿ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಇವತ್ತು ಈ ಕಚೇರಿ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ನೀರಿನಲ್ಲಿ ಆವೃತವಾಗಿರ್ತಕ್ಕಂಥ ಕಚೇರಿ. ಜನರ ಕಷ್ಟ ಕಾರ್ಪಣ್ಯ ಬಗೆಹರಿಸಬೇಕಾದ ನಗರಸಭೆ ಕಚೇರಿಯೇ ಇದೀಗ ಸಮಸ್ಯೆಗಳಿಂದ ತಾಂಡವವಾಡುತ್ತಿದೆ. ನಗರಸಭೆ ಕಚೇರಿ ಕಟ್ಟಡ ಸೋರಿಕೆಯಿಂದ ಸಾರ್ವಜನಿಕರು ಕಚೇರಿ ಒಳ ಪ್ರವೇಶಿಸಲು ಹೆದರುವಂತಾಗಿದೆ. ಕಚೇರಿ ಶೃಂಗಾರಕ್ಕೆ ಈ ಹಿಂದೆ ಲಕ್ಷ ಲಕ್ಷ ಹಣ ವ್ಯಯ ಮಾಡಿದ್ದಾರೆ, ಆದರೆ ಈ ಸೋರಿಕೆ ಬಗ್ಗೆ ಯಾರೂ ಕೂಡ ಗಮನಹರಿಸಿಲ್ಲ. ಈ ಕುರಿತು ಹಲವು ಸಂಶಯಗಳು ಎಡೆಮಾಡಿಕೊಟ್ಟಿದೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗುಡಿಬಂಡೆ ತಾಲೂಕಿನ ಪಸಲುಪೋಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬೆಂಗಳೂರಿನ ಶ್ರೀಗಂಧ ಫೌಂಡೇಶನ್ ವತಿಯಿಂದ ನೋಟ್ಬುಕ್ ಸೇರಿದಂತೆ ಲೇಖನ ಸಾಮಗ್ರಿಗಳನ್ನು ನೀಡಲಾಯಿತು. ಬಹುತೇಕ ಗ್ರಾಮೀಣ ಭಾಗದ ಮಕ್ಕಳು ಕೂಲಿ ಕಾರ್ಮಿಕ ಬಡ ರೈತರ ಕುಟುಂಬಕ್ಕೆ ಸೇರಿದ್ದು, ಅಂತಹ ಮಕ್ಕಳಿಗೆ ತಮ್ಮ ಕೈಲಾಗುವ ಸಹಾಯ ಮಾಡುವ ಉದ್ದೇಶದಿಂದ ತಾಲೂಕಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಈ ಸಮಯದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದಪ್ಪ, ಬಹುತೇಕ ಬಡಜನರಿರುವ ಗ್ರಾಮೀಣ ಭಾಗದಲ್ಲಿ ಇನ್ನಷ್ಟು ನಡೆಯಬೇಕು. ಅನೇಕರು ಈ ಸಂಸ್ಥೆಯಿಂದ ಇಂಜಿನಿಯರಿಂಗ್, ವೈದ್ಯಕೀಯ ವ್ಯಾಸಂಗಕ್ಕೂ ಸಹಾಯ ಪಡೆದಿದ್ದಾರೆ. ಇಂತಹ ಇವರ ಸೇವೆ ಶ್ಲಾಘನೀಯ ಎಂದು ಹೇಳಿದರು. ಇದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತಂದ್ರೆ ಅವರು ಹಿಂಗೇನೆ ಅನೇಕ ಜನ ಇಂಜಿನಿಯರು ಅನೇಕ ಕೆಲವೊಂದು ಸಂಘ ಮಾಡಿಕೊಂಡು ಬಳಗ ಮಾಡಿಕೊಂಡು ಅನೇಕ ದೊಡ್ಡ ದೊಡ್ಡ ಕಂಪನಿಗಳಿಂದ ಒಂದು ಫಂಡನ್ನು ಕಲೆಕ್ಟ್ ಮಾಡಿಕೊಂಡು ಇದು ಮಾಡ್ತಾರೆ. ನಮ್ಮ ಶ್ರೀಗಂಧ ಬಳದವರು ಕೂಡ ಒಂದು ಉತ್ತಮವಾದ ಕೆಲಸ ಮಾಡ್ತಾರೆ. ಯಾಕಂದರೆ ಉಳ್ಳವರು ಏನು ಮಾಡ್ತಾರಂದ್ರೆ ನಮ್ಮ ಹಳ್ಳಿಗೆ ಹೋಗಿ ಯಾಕೆ ಕೊಡಬೇಕು, ನಮ್ಮದೇ ಏನಾದರೂ ಇನ್ವೆಸ್ಟ್ ಮಾಡೋಣ ಅಂತ ಇರ್ತಾರೆ. ಅನೇಕ ಜನ ಶ್ರೀಮಂತ ಇದ್ದಾರೆ ಇವತ್ತು, ಎಲ್ಲರೂ ಕೂಡ ನಾವು
ಸಮಾಜ ಉಪಯೋಗ ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ. ಯಾರೋ ಕೆಲವರು ಮಾತ್ರ ಇರ್ತದೆ, ಕೆಲವೊಂದು ಪರ್ಸೆಂಟೇಜ್ ಇರ್ತದೆ. ಅದರಲ್ಲಿ ನಮ್ಮ ಶ್ರೀಗಂಧ ಬಳ್ಳದವರು ತುಂಬ ಉತ್ತಮವಾದ ಕಾರ್ಯ ಮಾಡಿ ಇಂಥ ಮಕ್ಕಳಿಗೆ ನಾವು ಕೊಡೋದ್ರಿಂದ ಅವ್ರ ಮುಂದೆ ಜೀವನದಲ್ಲಿ ಈಗ ಅದನ್ನು ಅವ್ರಿಗೆ ಒಂಥರ ಮುಂದಿನ ಜೀವನದಲ್ಲಿ ಈಗ ನಾವು ಕೂಡ ಈಗ ಹಾಕ್ಬೇಕು ಅನ್ನೋದೊಂದು ಅಬ್ಸರ್ವೇಷನ್ ಮಾಡಿಕೊಂಡು ಇನ್ಸ್ಪೈರ್ ಆಗ್ತಾರೆ ನಿಮ್ಮಿಂದ. ಇಂಥ ಒಂದು ಕೆಲಸ ಕಾರ್ಯಗಳನ್ನು ನಮ್ಮ ಉಡಬಳ್ಳಿ ತಾಲೂಕಲ್ಲಿ ಮಾಡ್ತಾ ತುಂಬ ಶ್ಲಾಘನೀಯ ಸರ್. ಅನೇಕ ಶಾಲೆಗಳಲ್ಲಿ ನಿಮ್ಮ ಒಂದು ಈಗಾಗಲೇ ಅವರಿಂದ ಕೇಳ್ಪಟ್ಟೆ ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಹೇಳಿದ್ದಾರೆ ಈ ಒಂದು ಮಕ್ಕಳಿಗೆ ಈ ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸುಮಾರು ಒಂದು 5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಉಡಬಳ್ಳಿ ತಾಲೂಕು ಅನೇಕ ಶಾಲೆಗಳಿಗೆ ಸಹಾಯ ಮಾಸ್ಟರ್ ಸಾಫ್ಟ್ವೇರ್ ಇರ್ಬೋದು, ಇದರ ಬಗ್ಗೆ ಅನೇಕ ಲೆಸನ್ಸ್ ಅನ್ನ ಸಾಫ್ಟ್ವೇರ್ ಅಲ್ಲಿ ಅಪ್ಲೋಡ್ ಮಾಡಿ ಅದರ ಬಗ್ಗೆ ಮಾಹಿತಿ ಮಕ್ಕಳಿಗೆ ಕೊಡ್ಬೋದು, ಚಾರ್ಟ್ಸ್ ಇರ್ಬೋದು ಅಥವಾ ಲೇಖನ ಸಾಮಗ್ರಿ ಇರ್ಬೋದು ಎಲ್ಲನೂ ಕೂಡ ಕೊಡ್ತಾ ಇದೆ. ನಿಜಕ್ಕೂ ಈ ಒಂದು ಬಳಗ ಒಳ್ಳೆ ಕೆಲಸ ಮಾಡ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಅನೇಕ ಮಕ್ಕಳಿಗೆ ತುಂಬ ಸೌಲಭ್ಯ ವಂಚಿತರಾಗಿರ್ತಾರೆ. ಅದೇ ಕರೋನಾ ಘಟ್ಟದಲ್ಲೂ ಕೂಡ ಅನೇಕ ತಂದೆ ತಾಯಿಗಳಿಂದ ಮಕ್ಕಳಿರ್ತಾರೆ, ಮತ್ತು ಪೆನ್ಸಿಲು ಪೆನ್ ತಗೊಳ್ಳೋಕ್ಕೂ ಕೂಡ ಕಷ್ಟ ಇರುತ್ತೆ, ರಬ್ಬರ್ ತಗೊಳ್ಳೋಕ್ಕೂ ಕಷ್ಟ ಇರುತ್ತೆ. ಅಂಥ ಸ್ಥಿತಿಯಲ್ಲಿರುವ ಸರ್ಕಾರಿ ಮಕ್ಕಳಿಗೆ ಇಂಥವ್ರು ಮುಂದೆ ಬಂದು ನಿಜಕ್ಕೂ ಶ್ಲಾಘನೀಯ ಮುಂದೆ ಕೊಟ್ಟಾಗ ಅದರ ಒಂದು ಸಹಾಯವನ್ನು ಕೊಡೋದು ಮಕ್ಕಳಿಗೆ ಮುಂದೆ ಉತ್ತಮ ಪ್ರಜೆಗಳಾಗಿ ಉತ್ತಮ ವಿದ್ಯಾವಂತರಾಗಿ ಅನುಕೂಲ ಆಗಲಿ ಅಂತೇಳಿ ಈ ಗ್ರಾಮೀಣ ಭಾಗಕ್ಕೆ ಹೆಚ್ಚಿನ ಒಂದು ಅನುಕೂಲ ಕಲ್ಪಿಸೋದು ನಿಜಕ್ಕೂ ಸ್ವಾಗತ. ನಮ್ಮ ಬಾಗೇಪಲ್ಲಿ ತಾಲೂಕಲ್ಲಿ ಒಂದು ರೈಟ್ ಟು ಲಿವ್ ಒಂದು ಸಂಸ್ಥೆ ಇದೆ, ಅದು ಅದೊಂದು ಸಂಸ್ಥೆ ಇದೆ, ಅವರು ಹಂಗೆ ಮಾಡ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಗಂಧ ಫೌಂಡೇಶನ್ನ ಅಧ್ಯಕ್ಷ ಪ್ರಶಾಂತ ಸೀತಾಶಂಕರ್, ನಾನು ಸಹ ನಿಮ್ಮಂತೆ ಸರ್ಕಾರಿ ಶಾಲೆಯಲ್ಲಿ ಕಲಿತು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದೇನೆ. ಕೆಲವು ವರ್ಷಗಳ ಹಿಂದೆ ನಮ್ಮ 4-5 ಸ್ನೇಹಿತರೊಂದಿಗೆ ನಮ್ಮ ದುಡಿಮೆಯ ಸ್ವಲ್ಪ ಪಾಲು ಹಾಕಿ ಸಮಾಜಮುಖಿ ಕೆಲಸ ಪ್ರಾರಂಭಿಸಿದೆವು. ಇಂದು ಶ್ರೀಗಂಧ ಫೌಂಡೇಶನ್ನಲ್ಲಿ 1,500 ಸದಸ್ಯರಿದ್ದೇವೆ. ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯ ವಿಸ್ತರಿಸಿದೆ. ನೀವು ಮುಂದೆ ಉತ್ತಮ ಸ್ಥಿತಿಗೆ ಬಂದು ಸಮಾಜಮುಖಿ ಸೇವೆ ಮುಂದುವರಿಸಿ, ಹೀಗೆಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನನ್ನ ಮೈಸೂರು, ನಾನು ಈ ಕಡೆ ಗುಡಿಬಂಡೆ ನೋಡಿಲ್ಲ. ಗುಡಿಬಂಡೆಗೂ ನಮ್ಗೆ ಏನು ಸಂಬಂಧ? ಏನಿಲ್ಲ ನಮಗೇನು. ನಾವು ನಿಮ್ಮ ಥರನೇ ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದು. ನಾವು ಕಷ್ಟಪಟ್ಟು ಹೇಳಿದ್ರು ಮನೆಯವರು ಎಲ್ಲ ಯಾರಿಗೆ ಕಷ್ಟದ ಅರಿವಾಗಿರುತ್ತೋ ಅವರು ಇದನ್ನು ಕೊಡಬೇಕು ಅಂತ. ನಮಗೆ ಈಗೆಲ್ಲ ಪುಸ್ತಕಗಳೆಲ್ಲ ಕೊಡ್ತೀವಿ ನಿಮಗೆ. ನಮಗೆ ಹಣ ಎಲ್ಲ ಎಲ್ಲಿಂದ ಬರುತ್ತೆ? ಯಾರು ಕೊಡ್ತಾರ ಅಥವಾ ನಿಮ್ಗೇನಾದ್ರು ಯಾರು ಸರ್ಕಾರದಿಂದ ಕೊಡ್ತಾರ ಸಂಘ ಸಂಸ್ಥೆಯಿಂದ ಕೊಡ್ತಾರ? ಇಲ್ಲ. ನಮಗೇನಾಗುತ್ತೆ, ನಮಗೆ ನಾವೊಂದು 100 ರೂಪಾಯಿ ನಮಗೆ ಸಂಬಳ ಬರುತ್ತೆ ಅಂದರೆ ಒಂದು 10 ರೂಪಾಯಿ ಅದ್ರ ಪಕ್ಕ ಇಡ್ತೀವಿ. ನಾವು ದುಡ್ದಿರೋ ದುಡ್ಡು, ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು, ಅದೇ ದುಡ್ಡನ್ನ 10 ರೂಪಾಯಿ ತೊಗೊಂಡು ನಾವು ಏನಾದ್ರು ಹೋಟೆಲಲ್ಲಿ ತಿಂಡಿ ತಿನ್ಬೋದು, ನಮ್ಮ ಮಕ್ಕಳಿಗೆ ಏನೋ ಚಾಕ್ಲೇಟ್ ಕೊಡಿಸ್ಬೋದು, ಇನ್ನೊಂದೇನೋ ಮಾಡ್ಬೋದು. ಆದರೆ ಒಂದು ಒಳ್ಳೆ ಕೆಲಸ ಆಗಲಿ ಅಂತೇಳಿ ನಮ್ಮ ಸ್ವಂತ ಹಣನ ಒಂದು ಪಕ್ಕ ಈಗ ನಿಮ್ಮನ್ನು ಮಾಡ್ಬೋದು. ನಿಮ್ಮ ಹತ್ರ 2 ಚಾಕ್ಲೇಟ್ ಇದೆ ಅಂದರೆ 1 ಚಾಕ್ಲೇಟ್ ನೀವು ತಿನ್ಬೋದು, ಇನ್ನೊಂದು ಪಕ್ಕದಲ್ಲಿ ಇನ್ನೊಬ್ಬ ಫ್ರೆಂಡ್ಗೆ ಯಾರ ಹತ್ರ ಚಾಕ್ಲೇಟ್ ಇಲ್ಲ ಅವ್ರು ಬಿಟ್ಟರೆ ನೀವು ಕೊಡೋ ಆನಂದ ಎಷ್ಟಿರುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಅದೇ ರೀತಿ ನಾವೊಂದು 4 ಜನ ಶುರು ಮಾಡಿದ್ದು, ಪ್ರಾರಂಭ ಮಾಡಿದ್ದು 2008-2009. ಆಮೇಲೆ ಒಂದು 4 ಜನ ಸೇರಿ ನಮ್ಮ ಒಬ್ಬೊಬ್ಬರ ಕೈಯಿಂದ 5,000-10,000 ಹಾಕಿ ಎಷ್ಟಾಗುತ್ತೆ ಅಂತ ಪ್ರಾರಂಭ ಮಾಡಿದ್ವಿ. ಇವಾಗ ನಾವು ಮಾಡ್ತಾರೆ ಒಳ್ಳೆ ಕೆಲಸದಿಂದ. ನಾವು ಯಾವುದೇ ರಾಜಕೀಯ ವ್ಯಕ್ತಿಗಳಲ್ಲ, ನಮ್ಗೆ ಯಾವುದೇ ಹೆಸರು ಬೇಕಾಗಿಲ್ಲ, ನಮ್ಮ ಪೇಪರು ಫೋಟೋನಲ್ಲಿ ಯಾವುದೇ ನ್ಯೂಸ್ ಕವರ್ ಮಾಡೋದು ಬೇಕಾಗಿಲ್ಲ. ಈಗ ನಮ್ಮ ತಂಡದಲ್ಲಿ 1,500 ಜನ ಇದ್ದೀವಿ. ನಾವು ಒಬ್ಬೊಬ್ಬರು ಇದು ಸ್ಟಾರ್ಟ್ ಮಾಡಿದ್ದು. ಮೊದಲು ನಾವು ಗುಡಿಬಂಡೆ ಇದು ಗರ್ಲ್ಸ್ ಹೈಸ್ಕೂಲ್ಗೆ ಸ್ಟಾರ್ಟ್ ಮಾಡಿದ್ದು. ಮೊದಲು ಏನಿಲ್ಲ, ವಾಟರ್ ಪ್ಯೂರಿಫೈಯರ್ ಒಂದು ಕೊಡಬೇಕು ಫಸ್ಟ್. ಇನ್ನು ಸಮಯದಲ್ಲಿ ಶ್ರೀಗಂಧ ಫೌಂಡೇಶನ್ನ ಮುಖ್ಯಸ್ಥರಾದ ಪ್ರಶಾಂತ ಸೀತಾಶಂಕರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿದ್ದಪ್ಪ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಘ್ ನ್ಯೂಸ್, ಗುಡಿಬಂಡೆ. ವಿದ್ಯಾರ್ಥಿಗಳಿಗೆ ಪ್ರತಿದಿನವೂ ತಮ್ಮ ತಮ್ಮ ಗ್ರಾಮಗಳಿಗೆ ಓಡಾಡಲು ಬಸ್ ಸೌಲಭ್ಯವಿಲ್ಲದ ಕಾರಣ ರಸ್ತೆಗಳದು ಪ್ರತಿಭಟನೆ ಮಾಡಿದ ಹಿನ್ನೆಲೆ ಸೋಮವಾರ ಕೈಗೊಂಡಿದ್ದರು. ಆದರೆ ಪ್ರತಿಭಟನೆ ಮಾಡಿದ ದಿನ ಮಾತ್ರ ಬಸ್ ವ್ಯವಸ್ಥೆ ಕಲ್ಪಿಸಿ ತದನಂತರ ಇಂದು ಬಸ್ ಬಾರದ ಕಾರಣ ಶಾಲೆಗಳಿಗೆ ತಡವಾಗಿ ಬಂದಿದ್ದೇವೆ, ಹೀಗೆಂದು ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಂಗಳವಾರ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷ ಗಗನರಾಜ್ ನೇತೃತ್ವದಲ್ಲಿ ಹಾಗೂ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಪಾವಗಡ ಡಿಪೋ ಮುಂದೆ ಪ್ರತಿಭಟನೆ ಮಾಡಿ ಡಿಪೋ ವ್ಯವಸ್ಥಾಪಕ ಹನುಮಂತರಾಯಪ್ಪರವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಗಗನರಾಜ್, ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ಬರುವ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು, ಹಾಗೆ ಮಕ್ಕಳೊಂದಿಗೆ ಅಸಭ್ಯ ರೀತಿಯಲ್ಲಿ ಗುರುತಿಸುವಂತಹ ನಿರ್ವಾಹಕರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಡಿಪೋ ಮ್ಯಾನೇಜರ್ಗೆ ಮನವಿ ಸಲ್ಲಿಸಿದರು. ಆದರ್ಶ ಶಾಲೆಯ ವಿದ್ಯಾರ್ಥಿನಿ ಮಾತನಾಡಿ, ನಮ್ಮ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಯಾರೂ ಮಾಡುತ್ತಿಲ್ಲ. ಇಂದು ಹೈಸ್ಕೂಲ್ ವಿದ್ಯಾರ್ಥಿಗಳು ಶಾಲೆಯಿಂದ ಮನೆಗೆ ಹೋಗಲು ಬಸ್ಗಾಗಿ ಪ್ರತಿದಿನವೂ ನರಕಯಾತನೆ ಅನುಭವಿಸುತ್ತಿದ್ದೇವೆ. ನಮ್ಮ ಸಮಸ್ಯೆ ಯಾರಿಗೆ ಹೇಳಬೇಕು? ಬಸ್ ವ್ಯವಸ್ಥೆ ಬಗ್ಗೆ ಕೇಳಲು ಡಿಪಿ ವ್ಯವಸ್ಥಾಪಕ ದೂರವಾಣಿ ಮೂಲಕ ಉತ್ತರ ನೀಡುತ್ತಾರೆ, ಆದರೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುತ್ತಿರುವ ಸ್ಥಳಕ್ಕೆ ಬಂದು ಕಾರಣ ಹೇಳಲು ಸಾಧ್ಯವಾಗದ ಅಧಿಕಾರಿಗಳಿಗೆ
ಪಾವಗಡದಿಂದ ವರ್ಗಾವಣೆ ಮಾಡಬೇಕೆಂದರು. ಇನ್ನು ಈ ವೇಳೆ ಅಖಿಲ ಕರ್ನಾಟಕ ಯುವಜನ ವಿದ್ಯಾರ್ಥಿಗಳ ಒಕ್ಕೂಟದ ಸದಸ್ಯರು ಹಾಗೂ ವಿವಿಧ ಶಾಲೆಯ ಮಕ್ಕಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಹಾಲ್ಕುರಿಕೆಯಲ್ಲಿ ನಡೆದ ಅಂಗನವಾಡಿ ಸಹಾಯಕಿ ಭಾರತಿ ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ತಿಪಟೂರು ತಾಲೂಕು ಅಂಗನವಾಡಿ ನೌಕರ ಸಂಘ ಹಾಗೂ ಸಿಐಟಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತಿಪಟೂರು ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ದೊಡ್ಡಪೇಟೆ ಹಾಗೂ ಬಿಎಚ್ ರಸ್ತೆ ಮೂಲಕ ಸಾಗಿ ತಿಪಟೂರು ಉಪ ಅಧೀಕ್ಷಕರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಡಿವೈಎಸ್ಪಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಅಂಗನವಾಡಿ ಸಹಾಯಕಿ ಹತ್ಯೆ ಮಾಡಿರುವ ಆರೋಪಿ ದಿವಾಕರನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು, ಮೃತ ಭಾರತಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಲಾಯಿತು. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಅನಸೂಯಮ್ಮ, ಸಮಾಜದ ಸೇವೆಗಾಗಿ ಅಗಲಿರುಳು ದುಡಿಯುತ್ತಿರುವ ಅಂಗನವಾಡಿ ನೌಕರರಿಗೆ ಸೂಕ್ತ ರಕ್ಷಣೆ ಇಲ್ಲವಾಗಿದೆ. ಹಾಡು ಅಗಲಲ್ಲಿ ಅಮಾಯಕ ಮಹಿಳೆಯ ಕತ್ತುಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿರುವುದು ಖಂಡನೀಯ. ಸರ್ಕಾರ ಅಂಗನವಾಡಿ ಸಹಾಯಕಿ ಮೃತ ಭಾರತಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು, ಆರೋಪಿ ದಿವಾಕರನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಮುಖಂಡರಾದ ಶಿವಮ್ಮ, ಅನಸೂಯಮ್ಮ, ನೇತ್ರಾವತಿ ಮತ್ತಿತರರು ಭಾಗಿಯಾಗಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮುಕ್ ಟಿವಿ, ತಿಪಟೂರು. ಯದಿಷ್ಟಿವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಸಿಗ್ತೀನಿ. ಎಲ್ಲರೂ ನೋಡ್ತಾರೆ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.